ನಾವು ಗಾರ್ಡನಿಂಗ್ ಮಾಡ್ತೀವಿ ಅಂತಂದ್ರೆ ನಮ್ಮ ಗಿಡಗಳು ಆರೋಗ್ಯವಾಗಿರಬೇಕು ಯಾವುದೇ ಕ್ರಿಮಿ ಕೀಟಗಳು ಅದರ ಮೇಲೆ ಹಾವಳಿ ಮಾಡಬಾರದು ನಮಗೆ ಬೇಕಾದಷ್ಟು ಹೂವಿನ ಇಳುವರಿ ಆಗಲಿ ತರಕಾರಿ ಇಳುವರಿ ಆಗಲಿ ಹೂವಿನ ಸೊಪ್ಪಿನ ಇಳುವರಿ ಆಗಲಿ ಕೊಡ್ತಾ ಇತ್ತು ಅಂದ್ರೆ ತುಂಬಾ ಖುಷಿ ಆಗುತ್ತೆ ಇದಕ್ಕೆ ನಾನು ನಮ್ಮ ಗಾರ್ಡನರ್ಸ್ ಗಳಿಗೆಲ್ಲ ಹೇಳುವ ಒಂದು ಕಿವಿ ಮಾತು ಏನಪ್ಪಾ ಅಂತಂದ್ರೆ ನಮ್ಮ ಗಿಡಗಳನ್ನು ಎಷ್ಟು ಆರೋಗ್ಯವಾಗಿ ಇಡ್ತೀವಿ ನಾವು ಅಷ್ಟು ಚೆನ್ನಾಗಿ ಗಿಡಗಳು ಹೂಗಳನ್ನು ಫಲಗಳನ್ನು ಸೊಪ್ಪನ್ನು ಕೊಡ್ತವೆ ಇದರಲ್ಲಿ ಎರಡು ಮಾತಿಲ್ಲ ಇವತ್ತು ನಮ್ಮ ಗಿಡಗಳಿಗೆ ಬೇಕಾಗುವಂತ ಸಂಪೂರ್ಣ ಪೋಷಕ ತತ್ವಗಳನ್ನು ಬೇರೆ ಫರ್ಟಿಲೈಸರ್ ಜೊತೆಗೆ ಯಾವ ಯಾವಾಗ ಹೇಗೆ ಕೊಡಬೇಕು ಇದರಿಂದ ಗಿಡಗಳ ಆರೋಗ್ಯ ಏನಾಗುತ್ತೆ ಗಿಡಗಳಿಗೆ ಆಗುವ ಲಾಭಗಳೇನು ಎಲ್ಲ ವಿಚಾರಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಗಿಡಗಳು ಯಾವುದಾದ್ರೂ ಆಗಲಿ ಗುಲಾಬಿ ಹೂವಿಂದಾಗಲಿ ದಾಸವಾಳ ಆಗಲಿ ಸೇವಂತಿಗೆ ಆಗಲಿ ಮಲ್ಲಿಗೆ ಆಗಲಿ ಅಥವಾ ತರಕಾರಿ ಹಣ್ಣು ಸೊಪ್ಪಿನ ಗಿಡಗಳಾದರೂ ಕೂಡ ಪರವಾಗಿಲ್ಲ ಇದೇ ಮೆಥಡನ್ನು ತಾವು ಯೂಸ್ ಮಾಡಿದ್ರಿ ಅಂತಂದರೆ ಸಾಕಷ್ಟು ಇಳುವರಿಯನ್ನು ತಾವು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲೆಲ್ಲ ನೋಡ್ತಾ ಇದ್ದರೆ ನಮ್ಮ ವಿಜುಯಲ್ಸ್ಗಳು ನಮ್ಮ ಗಾರ್ಡನಿನಲ್ಲಿ ಇರುವಂಥ ವಿಜುಯಲ್ಸ್ಗಳು ಗಿಡಗಳು ಆರೋಗ್ಯವಾಗಿ ಬೆಳೆದಾಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ ತುಂಬಿಗಳು ಹುಳುಗಳು ಕೀಟಗಳು ಪರಾಗಸ್ಪರ್ಶಕ್ಕೆ ಆಕರ್ಷಿತವಾಗಿ ಬರ್ತವೆ ಸೊ ಅವನ್ನೆಲ್ಲ ನಾವು ಬೆಳೆಸಬೇಕು ಅಂತ ಕೀಟಗಳನ್ನು ಆಕರ್ಷಣೆ ಮಾಡಬೇಕು ನಮ್ಮ ಗಾರ್ಡನಿಗೆ ಆವಾಗ ಪರಾಗಸ್ಪರ್ಶಗಳು ಚೆನ್ನಾಗಾಗ್ಬಿಟ್ಟು ಗಿಡಗಳು ತುಂಬ ಉತ್ತಮವಾಗಿ ಇಳುವರಿಯನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಇದೆಲ್ಲ ಮಾಡಬೇಕು ಅಂತಂದರೆ ಪೊಟಾಷಿಯಂ ನೈಟ್ರೋಜನ್ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಇದರ ಜೊತೆಗೆ ಅನೇಕ ಮ್ಯಾಕ್ರೋ ನ್ಯೂಟ್ರಿಯನ್ಸ್ಗಳನ್ನು ಕೂಡ ನಾವು ಆ್ಯಡ್ ಮಾಡಿದ್ವಿ ಅಂತಂದರೆ ಗಿಡಗಳಿಗೆ ಬೇಕಾದಂಥ ಪೋಷಕ ತತ್ವಗಳು ಸಿಗ್ತಾ ಹೋಗುತ್ತೆ ಗಿಡಗಳು ಆರೋಗ್ಯವಾಗಿ ಚೆನ್ನಾಗಿ ಬೆಳೆಯುತ್ತವೆ ಇದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಆತ್ಮೀಯ ವೀಕ್ಷಕರೇ ತಾವು ಮೇರಿಸ್ ಮನೆ ಗಾರ್ಡನ್ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ ನಾನು ನಿಮ್ಮ ದೀಪಕ್ ಕುಮಾರ್ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ ಯಾರೆಲ್ಲ ಹೊಸವರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿಬಿಟ್ಟು ಅದರಲ್ಲಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ತುಂಬ ಸುಲಭವಾಗಿ ತಾವು ನೋಡುವಂತೆ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇನ್ಫಾರ್ಮೇಟಿವ್ ಅಂತೇಳಿ ಅನಿಸಿದ್ರೆ ತಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಈಗ ನಾವು ರೆಡಿ ಮಾಡ್ಕೊಳ್ಳುವಂಥ ಒಂದು ಫರ್ಟಿಲೈಸರ್ ಯಾವುದು ಅದರಲ್ಲಿರುವಂಥ ಪೋಷಕ ತತ್ವಗಳು ಯಾವ್ದಾವುದು ಅಂತೇಳಿ ನೋಡ್ತಾ ಹೋಗ್ತೀವಿ ಅಂದರೆ ಇದರಲ್ಲಿ ಪೊಟಾಷಿಯಂ ಸಮೃದ್ಧವಾಗಿರೋದ್ರಿಂದ ಸಸ್ಯಗಳ ಬೆಳವಣಿಗೆಗೆ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅತ್ಯದ್ಭುತವಾಗಿ ಸಿಗುತ್ತೆ ಪೊಟಾಷಿಯಂ ಬೇರಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತೆ ಹಾಗೆ ಸಸ್ಯದ ಆರೋಗ್ಯವನ್ನು ಕೂಡ ಸುಧಾರಿಸುತ್ತೆ ರೋಗಗಳು ಮತ್ತು ಒತ್ತಡಗಳಿಗೆ ಪ್ರತಿರೋಧಕವನ್ನು ಹೆಚ್ಚಿಸುತ್ತೆ ಇನ್ನು ಇದರಲ್ಲಿರುವಂತಹ ರಂಜಕ ಅಂತಂದರೆ ಫಾಸ್ಫರಸ್ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಹೆಚ್ಚಾಗಿರುತ್ತೆ ಇದರಿಂದ ಶಕ್ತಿಯ ವರ್ಗಾವಣೆ ಬೇರಿನ ಅಭಿವೃದ್ಧಿ ಮತ್ತು ಸಸ್ಯಗಳಲ್ಲಿ ಹೂ ಬಿಡುವಿಕೆ ಮತ್ತು ಫ್ರೂಟಿಂಗನ್ನು ಉತ್ತೇಜಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ಈ ಒಂದು ರಂಜಕ ಅಂದರೆ ಫಾಸ್ಫರಸ್ ವಹಿಸುತ್ತೆ ಇನ್ನು ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಅತಿ ಹೆಚ್ಚಾಗಿ ಇರೋದ್ರಿಂದ ಜೀವಕೋಶದ ಗೋಡೆಗಳು ಮತ್ತು ಒಟ್ಟಾರೆ ಸಸ್ಯದ ರಚನೆಗೆ ಪ್ರಮುಖವಾಗಿದೆ ಕ್ಯಾಲ್ಸಿಯಂ ಪೋಷಕಾಂಶಗಳನ್ನು ಹೀರಿಕೊಳ್ಳುವಲ್ಲಿ ಸಸ್ಯಗಳಿಗೆ ಸಹಾಯ ಮಾಡುತ್ತೆ ಮತ್ತು ಸರಿಯಾದ ಕಿಣ್ವ ಕಾರ್ಯವನ್ನು ಕೂಡ ಇದು ಬೆಂಬಲಿಸುತ್ತೆ ಇನ್ನು ನೆಕ್ಸ್ಟು ಮೆಗ್ನೀಷಿಯಮಿಗೆ ನಾವು ಬರ್ತೀವಿ ಅಂತಂದರೆ ಮೆಗ್ನೀಷಿಯಂ ಕ್ಲೋರೋಫಿಲ್ಸ್ ಗೆ ಅತ್ಯ ಅಗತ್ಯವಾದಂಥ ಅಂಶಗಳನ್ನು ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಕಾರಣವಾಗಿ ಅದರ ವರ್ಣದ ದ್ರವ್ಯವಾಗಿದೆ ಅಂತಂದರೆ ಕಲರ್ ಆಗಿ ಕಾಣಿಸ್ಬೇಕಲ್ಲ ಹೂಗಳಾಗಲಿ ಎಲೆಗಳಾಗಲಿ ಅದಕ್ಕೋಸ್ಕರ ಆ ವರ್ಣದ ದ್ರವ್ಯವಾಗಿದೆ ಮತ್ತು ಮೆಗ್ನೀಷಿಯಂ ಮೂಲವನ್ನು ಕೂಡ ಇದು ಒದಗಿಸುತ್ತೆ ಇದು ಶಕ್ತಿಯನ್ನು ಸಮೃದ್ಧ ಸಂಯುಕ್ತ ಉತ್ಪಾದನೆಗೆ ಸಹಾಯ ಮಾಡೋದಲ್ಲದೆ ಆರೋಗ್ಯಕರ ಸಸ್ಯದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಬೆಂಬಲಿಸುತ್ತೆ ಇನ್ನು ಮತ್ತೆ ಇದರಲ್ಲಿ ಕೆಲವು ಸೂಕ್ಷ್ಮವಾದಂಥ ಹುದುಗಿದಂಥ ಪೋಷಕ ತತ್ವಗಳಿದ್ದಾವೆ ಅವು ಯಾವುದು ಅಂತ ನೋಡ್ತಾ ಹೋದರೆ ನಾವು ಕಬ್ಬಿಣ ಸತು ಮ್ಯಾಂಗನೀಸ್ ಮತ್ತು ತಾಮ್ರ ಇಂತಹ ಅತ್ಯಂತ ಸಮೃದ್ಧವಾದಂಥ ಸೂಕ್ಷ್ಮ ಪೋಷಕಾಂಶಗಳನ್ನು ಸಹ ಈ ಒಂದು ಪೌಡರ್ ಹೊಂದಿದೆ ಕಿಣ್ವ ಸಕ್ರಿಯಗೊಳಿಸುವಲ್ಲಿ ಮತ್ತು ಒಟ್ಟಾರೆ ಬೆಳವಣಿಗೆಗೆ ಸೇರಿದಂತೆ ವಿವಿಧ ಸಸ್ಯ ಕಾರ್ಯಗಳಿಗೆ ಈ ಒಂದು ಕಾಂಪೌಂಡ್ ಅಂಶಗಳು ಸೂಕ್ಷ್ಮ ನ್ಯೂಟ್ರಿಯೆಂಟ್ಸ್ಗಳು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ಗಳು ತುಂಬ ಅತ್ಯಗತ್ಯವಾಗಿ ಸಸ್ಯಗಳಿಗೆ ಬೇಕಾಗುತ್ತೆ ಅದು ಮ್ಯಾಜಿಕ್ ಪೌಡರ್ ಯಾವುದು ಅಂತ ನೋಡೋದಾದರೆ ಬನಾನಾ ಪೀಲ್ ಫರ್ಟಿಲೈಸರ್ ಅಂತೇಳಿ ನಾವು ಹೇಳ್ಬೋದು ಇದನ್ನು ಮನೆಯಲ್ಲೇ ತುಂಬ ಸುಲಭವಾಗಿ ಸಿಗುವಂಥ ಬಾಳೆಹಣ್ಣಿನ ಸಿಪ್ಪೆಯನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಅದರ ನಂತರ ಕಟ್ ಮಾಡಿಕೊಂಡು ಮಿಕ್ಸಿನಲ್ಲಿ ಹಾಕ್ಕೊಂಡು ಪೌಡರ್ ಮಾಡಿಕೊಂಡು ಅದನ್ನು ಮಣ್ಣಿಗೆ ಬೆರೆಸ್ತಾ ಹೋದ್ರಿ ಅಂತಂದರೆ ಚಿಕ್ಕ ಗಿಡಗಳಿಗೆ ಒಂದು ಸ್ಪೂನ್ ಆದರೆ ಮಧ್ಯಮ ಗಾತ್ರದ ಗಿಡಗಳಿಗೆ ಎರಡರಿಂದ ಮೂರು ಸ್ಪೂನ್ ದೊಡ್ಡ ಗಿಡಗಳಿಗೆ ಐದು ಸ್ಪೂನ್ ಹೀಗೆ ಪ್ರತಿ ತಿಂಗಳು ಒಮ್ಮೆ ಈಗ ತಾವು ಪಾಟಿನಲ್ಲಿ ಗಿಡಗಳನ್ನು ಬೆಳೆಸ್ತಾ ಇದ್ದೀರಾ ಅಂತಂದರೆ ಅದರ ಸುತ್ತಲಿನ ಮಣ್ಣನ್ನು ಸ್ವಲ್ಪ ಕೆದಕ್ಬಿಟ್ಟು ಒಂದು ಇಂಚಷ್ಟು ಈ ಪೌಡರನ್ನು ಹಾಕಿ ಅದರ ಮೇಲೆ ಮಣ್ಣು ಮುಚ್ಚಬೇಕಾಗತ್ತೆ ಅದರ ನಂತರ ತಾವು ನೀರು ಕೊಟ್ಟರೆ ಸರಿಯಾಗುತ್ತೆ ಮಳೆಗಾಲ ಅಂತಂದರೆ ತಾವು ಕೇವಲ ಮಣ್ಣನ್ನು ಕೆದರಿಬಿಟ್ಟು ಈ ಒಂದು ಪೌಡರನ್ನು ಕೊಟ್ಟು ಹಾಗೆ ಮುಚ್ಚಿಬಿಡಿ ಮಳೆಯ ನೀರಿಗೆ ಈ ಒಂದು ಪೌಡರ್ ನಿಧಾನವಾಗಿ ಕರಗ್ತಾ ಹೋಗಿ ಗಿಡಗಳಿಗೆ ಬೇಕಾದಂಥ ಈಗೆಲ್ಲ ಹೇಳಿದಂಥ
ಅಂಶಗಳನ್ನು ಕೊಡ್ತಾ ಹೋಗುತ್ತೆ. ಗಿಡಗಳು ಆರೋಗ್ಯವಾಗಿ ಬೆಳೀತವೆ, ಉತ್ತಮವಾದಂಥ ಇಳುವರಿಯನ್ನು ನಾವು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲರ ಮನೆಯಲ್ಲೂ ಕೂಡ ತುಂಬ ಸುಲಭವಾಗಿ ಸಿಗುತ್ತೆ. ಸ್ವಲ್ಪ ನಾವು ತಾಳ್ಮೆಯಿಂದ ಇದನ್ನು ಕ್ಲೀನಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡ್ವಿ ಅಂತಂದರೆ, ಈಗ ಮಳೆಗಾಲ ಶುರುವಾಗುತ್ತೆ, ಈ ಮಳೆಗಾಲದಲ್ಲಿ ಈ ಒಂದು ಗೊಬ್ಬರವನ್ನು ಕೊಟ್ವಿ ಅಂತಂದರೆ ಉತ್ತಮವಾದಂಥ ಸಮತೋಲನವಾದಂಥ ಮಣ್ಣಿನ ಪಿಎಚ್ ಲೆವೆಲ್ ಮೇಲೆ ಪರಿಣಾಮ ಬೀರ್ಬೋದು. ಗಿಡಗಳನ್ನು ಸಸಿಗಳನ್ನು ನೆಡುವಾಗ ಆ ಒಂದು ಗುಂಡಿಯಲ್ಲಿ ಅಥವಾ ಪಾಟಿನೊಳಗೆ ಅಥವಾ ಪಾಟಿನ ಮಣ್ಣಿನ ಮಿಶ್ರಣರೊಳಗೆ ಮಿಕ್ಸ್ ಮಾಡಿಬಿಟ್ಟು ಅಥವಾ ಕಾಂಪೋಸ್ಟ್ ಒಳಗೆ ಮಿಕ್ಸ್ ಮಾಡಿಬಿಟ್ಟು ಕೂಡ ಕೊಟ್ಟರಿ ಅಂತಂದರೆ, ಅಥವಾ ಗಿಡಗಳ ಸುತ್ತಲೂ ಇರುವಂಥ ಸೈಡ್ ಡ್ರೆಸ್ಸಿಂಗಾಗಿ ಕೂಡ ತಾವು ಇದನ್ನು ಬಳಸ್ಬೋದು. ಈ ಒಂದು ಪೌಡರ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದರಲ್ಲಿ ಇಷ್ಟೆಲ್ಲ ಅಂಶಗಳಿರ್ತವೆ, ಇವನ್ನೆಲ್ಲ ನಾವು ಗಿಡಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಕೊಡ್ತಾ ಹೋದ್ವಿ ಅಂತಂದರೆ ಗಿಡಗಳು ಆರೋಗ್ಯವಾಗಿರ್ತವೆ. ಯಾಕೆ ಅಂತಂದರೆ ಸಸ್ಯಗಳಿಗೆ ಗಿಡಗಳಿಗೆ ನಾವು ಕಾಯಿಲೆ ಬಂದ ನಂತರ ಟ್ರೀಟ್ಮೆಂಟ್ ಕೊಡೋದ್ರ ಬದಲಿಗೆ ಮೊದಲೇ ಆ ಕಾಯಿಲೆ ಬರದ ಹಾಗೆ ತಡೆಗಟ್ಟೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಮತ್ತು ಅತಿ ಕಡಿಮೆ ವೆಚ್ಚದ ಕಾರ್ಯ ಕೂಡ ಆಗಿರುತ್ತೆ ಅಂಥೇಳಿ ನನ್ನ ಭಾವನೆ. ಈ ಒಂದು ವಿಡಿಯೋ ತಮ್ಮ ಗಾರ್ಡನಿಂಗ್ ಕೆಲಸಕ್ಕೆ ಉಪಯೋಗಕ್ಕೆ ಬರ್ಬೋದು ಅಂತೇಳಿ ನಾನು ಭಾವಿಸಿದ್ದೀನಿ. ಮತ್ತು ಗಾರ್ಡನಿಂಗ್ ಸಾಮಗ್ರಿಗಳು ಬೇಕಾಗ್ತದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಅಂಥ ಸಾಮಗ್ರಿಗಳನ್ನು ತಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಮೆಝಾನ್ ಲಿಂಕ್ ಕೊಟ್ಟಿದ್ದೀನಿ, ತಾವು ಅದನ್ನು ಪ್ರೆಸ್ ಮಾಡಿಬಿಟ್ಟು ಅಲ್ಲಿಂದ ಸರ್ಚ್ ಮಾಡಿಕೊಂಡು ತಮಗೆ ಇಷ್ಟವಾದಂಥ ಸಾಮಗ್ರಿಗಳನ್ನು ತರಿಸ್ಕೋಬೋದು ಅಂತೇಳಿ ಹೇಳ್ತಾ ಮುಂದಿನ ಇನ್ನೊಂದು ಅತ್ಯುತ್ತಮವಾದಂಥ ವಿಡಿಯೋದೊಂದಿಗೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.